ಸರ್ ನಾವು ನಿಜವಾಗ್ಲೂ ಏನು ಚರ್ಚೆ ಮಾಡಿಲ್ಲ ಸರ್ ಸರ್ ಈಗ ಸುದೀಪಣ್ಣ ಸರ್ ನಿಜವಾಗ್ಲೂ ಇದರ ಬಗ್ಗೆ ನಾವು ಏನು ಮಾತಾಡಿಲ್ಲ ನಾವು ಅಭಿಮಾನಿಗಳು ಕುಲಂಕುಶವಾಗಿ ಎಲ್ಲಾನು ನೋಡ್ತಾ ಇದೀವಿ ಎಂಟತ್ತು ದಿನಗಳಿಂದ ನೋಡ್ತಾ ಇದೀವಿ ಏನೇನು ನಡೀತಾ ಇದೆ ಅಂತ ನಾವು ಸುಮ್ಮನೆ ಕೂರಕ್ಕಾಗಲ್ಲ ಸರ್ ನಾವು 18 20 ವರ್ಷದಿಂದ ಸತತವಾಗಿ ಕಿಚ್ಚ ಸುದೀಪ್ ಅಣ್ಣನವರ ಅಭಿಮಾನಿಗಳಾಗಿ ನಾವು ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಆರಾಧ್ಯ ದೈವನಿಗೆ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹೆಂಗೆ ಸರ್ ತಡ್ಕೊಬೇಕು ಇದು ಸಾಧ್ಯನೇ ಇಲ್ಲ ನಾವು ಇಷ್ಟು ದಿವಸ ನೋಡಿದ್ವಿ ನಾವು ಈಗ ಹೇಳ್ತಾ ಇದೀವಿ ಇನ್ನು 2 3 ದಿನದೊಳಗಡೆ ಅವರೆಲ್ಲ ಕ್ಷಮೆ ಕೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಅದೇ ನಾವು ಮನವಿ ಪತ್ರದಲ್ಲಿ ಅದನ್ನು ಕೂಡ ಬರೆದಿದ್ದೀವಿ ಆಧಾರ ಇಲ್ಲದೆ ನಮ್ಮ ಸುದೀಪಣ್ಣ ಅವರ ಬಗ್ಗೆ ಆರೋಪ ಮಾಡ್ತಾ ಇರೋರು ಕ್ಷಮೆ ಕೇಳಬೇಕು ಸರ್ ಇದು ನಮ್ಮ ಆಶಯ ನಮ್ಮ ಅಭಿಮಾನಿಗಳ ಒಂದು ಆಸೆ ಆಗಿದೆ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಎಂಟೈರ್ ಕರ್ನಾಟಕ ಮಾಡ್ತೀವಿ ಅನ್ನೋದರಲ್ಲಿ ಯಾವುದೇ ಎರಡು ಮಾತು ಇಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಂದು ಲೆಟರ್ ಬರ್ತಿದ್ದಾರೆ ನಿನ್ನ ಚೇಂಬರ್ ಗೆ ಲೆಟರ್ ಎಸ್ ಹೌದು ಹೌದು ಮುಖಾಂತರ ನಾವು ಇದನ್ನ ಬಗೆಹರಿಸ್ತೀವಿ ಹೌದು ಹೌದು ಈಗ ನೀವು ಅಭಿಮಾನಿಗಳು ಪ್ರತಿಭಟನೆ ಮಾಡ್ತೀನಿ ಅಂತಂದಾಗ ಅದು ಮ್ಯಾಚ್ ಆಗಲ್ಲ ಸರ್ ನಮ್ಮ ಪ್ರತಿಭಟನೆ ನಮ್ಮ ಪ್ರತಿಭಟನೆ ಬಂದು ಯಾವ ವಿಷಯಕ್ಕೆ ಗೊತ್ತಾ ಸರ್ ಅವರು ಅವರು ಮಾಡಿರುವಂತ ಅಲಿಗೇಷನ್ ಅವರು ಮಾಡಿರುವಂತ ಅಲಿಗೇಷನ್ಸ್ ಗೆ ಸಾರಿ ಕೇಳಲಿಕ್ಕೆ ನಾವು ಮಾಡ್ತಾರಂತ ಪ್ರತಿಭಟನೆ ನಾವು ಇನ್ನೇನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬಂದು ಮಾತಾಡಿದ್ದಲ್ಲ ಅದು ಅವರ ನಮ್ಮ 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 ಸರ್ ಮೇಲೆ ಮಾಡಿರುವಂತ ಅಲಿಗೇಷನ್ಸ್ ಇರಬಹುದು ಅವರು ಹಾಕಿರುವಂತ ಆಪಾದನೆಗಳು ಇರಬಹುದು ಬೇಸ್ಲೆಸ್ ಇದೆ ಅದು ಅದನ್ನ ಅದಕ್ಕೋಸ್ಕರ ಅವರು ಸಾರಿ ಕೇಳಬೇಕು ಅಷ್ಟು ಬಿಟ್ಟರೆ ನಮ್ದು ಏನು ರಿಕ್ವೆಸ್ಟ್ ಇಲ್ಲ ಸರ್ ಸಾಲೋದು ಅಂಡರ್ ದ ಚೇಂಬರ್ ಮಾಡ್ಕೊಂತಾರೆ ಚೇಂಬರ್ ನಲ್ಕೋ ಇದೆ ಅದಕ್ಕೆ ಅಂತ ಇದಾರೆ ಸರ್ ಬಂದು ಕೂತ್ಕೊಂತಾರೆ ಅವ್ರು ಕೂತ್ಕೊಂತಾರೆ ಅವರು ಸಾಲ್ವ್ ಮಾಡ್ಕೊಂತಾರೆ ಬಟ್ ನಮ್ಮ ರಿಕ್ವೆಸ್ಟ್ ನೀವು ಮಾಡಿರೋ ಅಲಿಗೇಷನ್ಸ್ ಇಸ್ ಬೇಸ್ಲೆಸ್ ದಯವಿಟ್ಟು ಅದಕ್ಕೆ ಸಾರಿ ಆಧಾರನೇ ಇಲ್ಲ ನಮ್ಮ ಭಾವನೆಗಳನ್ನ ಧಕ್ಕೆ ತಂದಿದ್ದಾರೆ ಸರ್ ನಮ್ಮ ಭಾವನೆಗಳ ಧಕ್ಕೆ ತಂದಿದ್ದಾರೆ ಸುದೀಪ್ ಸರ್ ನಮಗೆ ಒಂದು ಇನ್ಸ್ಪಿರೇಷನ್ ನಮ್ಮ ಐಡಲ್ ಅವರು ಅವ್ರನ್ನ ಇಟ್ಕೊಂಡು ನಾವು ತುಂಬಾನೇ ಕೆಲಸಗಳನ್ನ ಮಾಡಿದೀವಿ ತುಂಬಾನೇ ಸೇವೆಗಳನ್ನ ನಡೆಸ್ತಾ ಇದೀವಿ ಇವತ್ತಿಗೂ ನಡೀತಾನೆ ಇದೆ ಎಜುಕೇಶನ್ ಪರ್ಪಸ್ ಇರ್ಬೋದು ಅನಾಥರು ಇರ್ಬೋದು ತುಂಬಾ ಜನಕ್ಕೆ ಆದಂತ ಕೆಲಸಗಳನ್ನ ಮಾಡಿದೀವಿ ಸೊ ಇವ್ರು ಡೈರೆಕ್ಟ್ಲಿ ಬಂದ್ಬಿಟ್ಟು ಯಾರು ಅಲಿಗೇಷನ್ ಮಾಡಿಬಿಟ್ರೆ ಅದನ್ನ ಯಾರು ಒಪ್ಕೊಳ್ಳೋಕ್ಕಲ್ಲ ಆ್ಯಂಡ್ ಇದು ರೆಪೋಕೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್ ಆಚೆ ಕಡೆ ಯಾಕೆಂದ್ರೆ ಅವ್ರು ಬರೀ ಕರ್ನಾಟಕ ಸೀಮಿತ ಅಲ್ಲ ಸರ್ ದಯವಿಟ್ಟು ಅರ್ಥ ಮಾಡ್ಕೊಬೇಕು